ಓದು ಬರಹ ಬರದೇ ಇದ್ದವನಿಗೆ SSLCಯಲ್ಲಿ 625ಕ್ಕೆ 623 ಅಂಕ ಬಂದಿದೆ. ಎಸ್, ಇದು ಅಚ್ಚರಿ ಅನಿಸಿದ್ರು ಕೂಡ ನಿಜ. ಪರೀಕ್ಷೆಯಲ್ಲಿ ಶೇಕಡಾ 99.52 ಫಲಿತಾಂಶವನ್ನು ಪಡೆದುಕೊಂಡಿರುವ ಪ್ರಭು ಲೋಕರೆ, ಕೊಪ್ಪಳ ನಗರದ ಪ್ರಭು ಲೋಕರೆ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಬಾಗಲಕೋಟೆ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆಯನ್ನ ಬರೆದಿರುವ ಪ್ರಭು ಲೋಕರೆ ವಿರುದ್ಧ ಈಗ ಸಾಕಷ್ಟು ಅನುಮಾನಗಳು ಕೂಡ ಮೂಡಿ ಬರ್ತಾ ಇರುವಂಥದ್ದು. ಅಂದರೆ ಓದೋದಕ್ಕೂ ಕೂಡ ಬರೋದಿಲ್ಲ, ಬರೆಯೋದಕ್ಕೂ ಕೂಡ ಬರೋದಿಲ್ಲ. ಅದು ಹೇಗೆ ಈತ 625ಕ್ಕೆ 623 ಅಂಕ ಪಡೆದುಕೊಂಡ ಅನ್ನೋ ಪ್ರಶ್ನೆ ಈಗ ಎದುರಾಗಿರುವಂಥದ್ದು. ಸೊ ಹೀಗಾಗಿ ಈತನ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಈತನಿಗೆ ಕನ್ನಡ, ಇಂಗ್ಲಿಷ್, ಹಿಂದಿ ಯಾವುದೇ ಭಾಷೆ ಓದೋದಕ್ಕೆ ಬರೋದೇ ಇಲ್ವಂತೆ. ಆದರೆ ಅಂಕ ಮಾತ್ರ 625ಕ್ಕೆ 623. ಕಷ್ಟಪಟ್ಟು ಪ್ರತಿನಿತ್ಯ ಗಂಟೆಗಟ್ಟಲೆ ಓದ್ತಾರೆ ಕೆಲ ಅನೇಕ ವಿದ್ಯಾರ್ಥಿಗಳು. SSLCಯಲ್ಲಿ ಪಾಸ್ ಆಗಬೇಕು ಅಂತ ಪರದಾಡ್ತಾರೆ. ಅದರಲ್ಲೂ ಹೆಚ್ಚಿನ ಮಾರ್ಕ್ಸ್ ಪಡಿಬೇಕಂದ್ರೆ ವಿದ್ಯಾರ್ಥಿಗಳು ಪಡುವಂತಹ ಕಷ್ಟ ಅಷ್ಟಿಷ್ಟಲ್ಲ ಅಂತಲೇ ಹೇಳಬಹುದು. ಆದರೆ ಈತ SSLCಯಲ್ಲಿ 625ಕ್ಕೆ 623 ಅಂಕಗಳನ್ನು ಪಡೆದುಕೊಂಡಿದ್ದಾನೆ. ಈತನಿಗೆ ಓದೋದಕ್ಕೂ ಬರೋದಿಲ್ಲ, ಬರೆಯೋದಕ್ಕೂ ಬರೋದಿಲ್ಲ. ಆದರೂ ಈತ ಹೇಗೆ ಅಷ್ಟೊಂದು ಅಂಕಗಳನ್ನು ಪಡೆದುಕೊಂಡ ಅನ್ನೋದ್ರ ಕುರಿತಾಗಿ ಪ್ರಶ್ನೆ ಮೂಡಿರುವಂಥದ್ದು ಈಗ ಸ್ವತಃ ಜಡ್ಜ್ಗೂ ಕೂಡ ಇದು ಅಚ್ಚರಿ ಮೂಡಿಸಿದೆ. ಹೀಗಾಗಿ ಈ ಅಂಕಗಳ ಹಿಂದಿನ ನಿಗೂಢತೆಯನ್ನು ಪತ್ತೆ ಮಾಡೋದಕ್ಕೆ ಸ್ವತಃ ನ್ಯಾಯಾಧೀಶರೇ ಖಾಸಗಿ ದೂರನ್ನು ಕೊಟ್ಟಿದ್ದಾರೆ. ಅಂದರೆ ಯಾರಿ ಪ್ರಭು ಲೋಕರೆ ಅನ್ನೋದನ್ನು ನೋಡ್ತಾ ಹೋದರೆ, ಈತ ಕೊಪ್ಪಳ ನಗರದ JMFC ನ್ಯಾಯಾಲಯದಲ್ಲಿ ಕಳೆದ ಕೆಲ ವರ್ಷಗಳಿಂದ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕು ಮೂಲದ ಪ್ರಭು ಲೋಕರೆ, ಈತನಿಗೆ 23 ವರ್ಷ ಅಂತ ಹೇಳಲಾಗಿದೆ, ಸ್ಕ್ಯಾವೆಂಜರ್ ಅಂದರೆ ಸ್ವಚ್ಛತಾ ಕೆಲಸ ಮಾಡ್ತಾ ಇದ್ದ. 7ನೇ ತರಗತಿಯವರೆಗೆ ಈತ ಓದಿದ್ನಂತೆ. ನಂತರ ಮುಂದೆ ಶಾಲೆ ಮೆಟ್ಲು ಕೂಡ ಹತ್ತಿರಲಿಲ್ಲ, ಶಾಲೆ ಬಿಟ್ಟು ಕೋರ್ಟ್ನಲ್ಲಿ ಸ್ವಚ್ಛತಾ ಕೆಲಸ ಮಾಡಿಕೊಂಡಿದ್ದ. ಅದಾದಮೇಲೆ ಜವಾನ ಹುದ್ದೆಗೆ ಆಯ್ಕೆ ಆಗಿದ್ದಾನೆ. ಜವಾನ ಹುದ್ದೆಗೆ ಯಾವಾಗ ಆಯ್ಕೆ ಆದನೋ ತದನಂತರ ಈತನ ಮಾರ್ಕ್ಸ್ ಕಾರ್ಡ್ ಹಾಗೆ ಈತ ಮಾಡಿರುವಂತಹ ದೋಖ ಎಲ್ಲವೂ ಕೂಡ ಬಯಲಿಗೆ ಬಂದಿದೆ. ಸ್ವತಃ ಜಡ್ಜ್ ಈಗ ದೂರನ್ನು ದಾಖಲಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಬಸವರಾಜ್, ಓದು ಬರಹ ಬರೋದೇ ಇಲ್ಲ, ಬಟ್ ಅಂಕ ಮಾತ್ರ 625ಕ್ಕೆ 623. ಯಾವ ರೀತಿ ಇದು ಅಂತ? ಹೌದು ಮೇಡಮ್ ಅಲ್ಲ, ಕೊಪ್ಪಳದ ಒಂದು ಪ್ರಭು ಅಂತಕ್ಕಂಥ ಪ್ರಭು ಲೋಕರಿ ಅಂತಕ್ಕಂಥ ಒಂದು ಯುವಕ ಈ ಏನು ಓದಿರ್ತಕ್ಕಂಥದ್ದು ಕೇವಲ 7ನೇ ಕ್ಲಾಸ್ ಓದಿದ್ದು, ತದನಂತರ 10ನೇ ಕ್ಲಾಸನ್ನು ಡೈರೆಕ್ಟ್ ಆಗಿ ಕಟ್ಟಿ ಆ ಒಂದು ಪಾಸ್ ಆಗುವಂಥ ಒಂದು ಕೆಲಸವನ್ನು ಮಾಡ್ತಾನೆ. ಬಟ್ ಅದ್ರ ಬಗ್ಗೆ ಈಗ ಪಾಸ್ ಆಗಿರೋ 10ನೇ ತರಗತಿ ಒಂದು ಮೌಲ್ಯಾಂಕದ ಮೇಲೆ ಈಗ ಬಹಳಷ್ಟು ಅನುಮಾನ ಹುಟ್ಟಿರ್ತಕ್ಕಂಥದ್ದು. ಏನು ಇವರು ಯಾವುದೇ ಕಾರಣಕ್ಕೂ ಯಾದಿಲಿ ಇಲ್ಲಿನೋ ಒಂದು ಅಲ್ಲಿ ಕೋರ್ಟಲ್ಲಿ ಏನೋ ಒಂದು ನೌಕರಿ ಖಾಲಿ ಇರುತ್ತೆ, ಜವಾನ ಹುದ್ದೆ, ಆ ಒಂದು ಜವಾನ ಹುದ್ದೆಗೆ ಇವರು ಕೂಡ ಒಂದು ಕನ್ಫರ್ಮ್ ಆದಂತ ಸಂದರ್ಭದಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಇವರ ಒಂದು ಮೌಲ್ಯಾಂಕದ ಒಂದು ಆಧಾರದ ಮೇಲೆ ಇವರು ಸೆಲೆಕ್ಟ್ ಆಗಿರ್ತಾರೆ. ಸುಮಾರು ಒಂದು 2 ಮಾರ್ಕ್ಸ್ ಅಂದ್ರೆ ಔಟ್ ಆಫ್ ಔಟ್ ತಗೊಳ್ಳೋದಕ್ಕೆ ಕೇವಲ ಒಂದು 2 ಮಾರ್ಕ್ಸ್ ಮಾತ್ರ ಕಡಿಮೆ ಇರತಕ್ಕಂಥದ್ದು. ಅಂದ್ರೆ 99.52% ಇವರು ಅಂಕವನ್ನು ಪಡೆದಿದ್ದರಿಂದಾಗಿ ಇವರು ನೇರವಾಗಿ ಒಂದು ಆಯ್ಕೆಯನ್ನಾಗ್ತಾರೆ ಯಾದಗಿರಿಯ ಒಂದು JMFC ಕೋರ್ಟ್ಗೆ ಜವಾನ ಹುದ್ದೆಗೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಕೇವಲ 1 ತಿಂಗಳಲ್ಲಿ ಕಳೆದ ತಿಂಗಳು ಈಗ 22ನೇ ತಾರೀಕಿಗೆ ಒಂದು ಜವಾನ ಹುದ್ದೆಗೆ ಆಯ್ಕೆ ಆಗ್ತಾರೆ. ತದನಂತರ ಅವರ ಒಂದು ಯಾವುದೇ ಹಿಂದಿ, ಇಂಗ್ಲಿಷ್ ಆಯ್ತು, ಕನ್ನಡ ಅಥವಾ ಓದಕ್ಕೂ ಬರೋದಿಲ್ಲ ಮತ್ತೆ ಬರೆಯೋಕ್ಕೂ ಬರೋದಿಲ್ಲ. ಈ ಒಂದು ಆಧಾರದ ಮೇಲೆ ಅಲ್ಲಿರ್ತಕ್ಕಂಥ ನ್ಯಾಯಾಧೀಶರು ಇವರ ಮೇಲೆ ಅನುಮಾನಗೊಂಡು ಇವರ ಒಂದು ಮೌಲ್ಯಾಂಕದ ಬಗ್ಗೆ ತನಿಖೆ ಮಾಡುವಂತೆ ಕೊಪ್ಪಳದ ಒಂದು ಕೋರ್ಟ್ಗೆ ಕೇಸ್ ನೀಡ ದೂರು ದಾಖಲಿಸುವಂತೆ ಒಂದು ಆದೇಶವನ್ನು ಮಾಡುತ್ತೆ. ತದನಂತರ ಆ ಒಂದು ಪ್ರಕಾರ ಬಗ್ಗೆ ಕೊಪ್ಪಳದ ಒಂದು ಕೋರ್ಟ್ನ JMFC ಕೋರ್ಟ್ ನ್ಯಾಯಾಧೀಶರು ಕೂಡ ಈ ಒಂದು ಕೊಪ್ಪಳದ ಟೌನ್ನಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡ್ತಾರೆ. ಈ ಪ್ರಕರಣ ದಾಖಲಾಗ್ತಿದ್ದ ಪ್ರಭು ಅಂತಕ್ಕಂಥ ಪ್ರಕರಣ ದಾಖಲಾಗಿ ಈಗ ತನಿಖೆ ಕೂಡ ನಡೀತಾ ಇದೆ. ಯಾವ ಈ ಒಂದು ಒಂದು ನಿಯತ್ತಾಗಿ ಹೋಗ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಒಂದು ಉತ್ತಮ ಒಂದು ಅಂಕ ಪಡ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಬಹಳಷ್ಟು ಒಂದು ಈ ರೀತಿಯ ಒಂದು ಸಮಸ್ಯೆಗಳು ಆಗಬಾರ್ದು ಇಂಥ ಒಂದು ಕಳ್ಳದಂಧೆ ಮಾಡ್ತಕ್ಕಂಥ ಒಂದು ಟೀಮ್ ಏನಿದೆ ಇಂಥವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಳೋದು ಮುಖಾಂತರವಾಗಿ ಯಾರು ಈ ರೀತಿಯ ಒಂದು ಓದು ಬರಹ ಬರದಂಥವ್ರಿಗೆ ಮೌಲ್ಯಾಂಕವನ್ನು ಹೆಚ್ಚಿಗೆ ಕೊಟ್ಟಿರ್ತಾರೋ ಅವರ ಉತ್ತರ ಪತ್ರಿಕೆಯನ್ನು ತೆಗೆದುಕೊಳ್ಳುವ ಮುಖಾಂತರವಾಗಿ ಇವರ ಒಂದು ಕೈಬರಹವನ್ನು ಕೂಡ ಚೆಕ್ ಮಾಡುವಂತಹ ಕೆಲಸಕ್ಕೆ ಈಗಾಗಲೇ ಅಧಿಕಾರಿಗಳ ಮುಂದಾಗಿರ್ತಕ್ಕಂಥದ್ದು. ಈ ರೀತಿಯ ಒಂದು ಅನ್ಯಾಯ ಅಕ್ರಮಗಳನ್ನ ತಡೆಯೋದಕ್ಕೋಸ್ಕರ ಈ ಮೂಲತಃ ಕೋರ್ಟ್ನವರೇ ನ್ಯಾಯಾಧೀಶರೇ ಈ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ದು ತನಿಖೆಯ ಹಂತದಲ್ಲಿದೆ ಅಂತ ಹೇಳ್ಬೋದು ಮಧುಮಾಲ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.